ಸರಿ ಮಿಸ್ರು ಹೇಮರಾಜ್ ಅಂತ. ಹೇಮರಾಜ್ ಸರ್, ಊರು ನಿಮ್ದು? ತೆಂಕಲ ಕೊಪ್ಪಲು, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಮೈಸೂರು ಡಿಸ್ಟಿಕ್. ಹುಣಸೂರು ತಾಲೂಕು ಇದು? ಅದೇ ನಾವು ಕೇರಳ ತಾಲೂಕು ಅನ್ಕೊಂಡಿದ್ದೀವಿ ನಾವು. ಇಲ್ಲ ಹುಣಸೂರು ತಾಲೂಕು. ಸರ್, ಎಷ್ಟು ವರ್ಷದಿಂದ ಈ ಕೋಕೋಪೀಟ್ನ ತಯಾರು ಮಾಡ್ತಿದ್ದೀರಿ ನೀವು? ಸರ್, ಒಂದು 15 ಇಯರ್ಸ್ ಆಯ್ತು ಸರ್. 15 ವರ್ಷ. ಹೆಂಗೆ ಸರ್ ಪ್ರೋಸೆಸ್ಸು, ಅಥವಾ ಯಾವ ಥರ ಇದಾಗುತ್ತೆ, ಯಾವ ಥರ ಮಾಡ್ತೀರಿ? ಸರ್, ಎಲ್ಲ ಮೂವ್ಮೆಂಟ್ ಚೆನ್ನಾಗೈತೆ. ಈ ಕಡೆಗೆಲ್ಲ ನಮ್ಮದು ಶ್ರೀಮುರುಳಿ ಕೋಕೋಪೀಟ್ ಅಂತ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೈತೆ. ಜನಗಳೆಲ್ಲ ಒಳ್ಳೆ ಕ್ವಾಲಿಟಿ, ನಾವು ಕ್ವಾಲಿಟಿಗೆ ಮೇನ್ ಪ್ರಿಫರೆನ್ಸ್ ಕೊಡ್ತೀವಿ. ಎಲ್ಲ ಚೆನ್ನಾಗಿ ಬೇಡಿಕೆ ಐತೆ. ಸರ್, ಇದನ್ನು ಮಾಡಬೇಕಾದ್ರೆ ಏನು ಪ್ರೋಸೆಸ್ ಮಾಡ್ತೀರಿ ಅಂದರೆ, ಇದನ್ನು ಎಷ್ಟು ದಿನ ಒದಗಿಡ್ತೀರಿ ಭೂಮಿಲಿ? ಸರ್, ಅದೆಲ್ಲ ಒಂದು ಡಿಕಂಪೋಸಿಟ್ ಆಗಬೇಕಂದ್ರೆ ಒನ್ ಇಯರ್ ಬೇಕು. ಒನ್ ಇಯರ್ ಬೇಕು? ಒನ್ ಇಯರ್ ಬೇಕು. ಅದನ್ನು ಬಗ್ಗೆ ಪ್ರೋಸೆಸ್ ಹೇಳಿ ಸರ್, ಯಾವ ತರ ಬಗ್ಗೆ ಪ್ರೋಸೆಸ್? ಇದು ಒನ್ ಇಯರ್ ಡಿಕಂಪೋಸಿಟ್ ಆಗಿರುತ್ತೆ. ಆದ್ರಿಂದ ತಂದು ನಾವಿಲ್ಲಿ ಸ್ಕ್ರೀನ್ ಮಾಡಿ, ಇಲ್ಲಿ ಪ್ರೊಸೀಜರ್ಗಳಿದಾವೆ. ಇಲ್ಲಿ ಟ್ರೈಕೋಡರ್ಮಾಸ್ ಸೂಡೋ ಅಂತ ಮೆಡಿಸಿನ್, ಮಾಮೂಲಿ ಜೈವಿಕ ಮಾಮೂಲಿ ಗೊಬ್ಬರ ಬರ್ತದೆ, ಅದನ್ನ ಮಿಕ್ಸ್ ಮಾಡಿ. ನಾವು ಅಂದ್ರೆ ಮಿಷಿನರಿಗಳಿಲ್ಲ, ಸ್ಕ್ರೀನ್ ಮಾಡ್ಲಿಕ್ಕೆ ಮಾತ್ರ ಮಿಷಿನ್ ಇರೋದು. ಮಾಮೂಲಿ ಲೇಬರ್ಸೇ ಮಿಕ್ಸ್ ಮಾಡ್ತಾರೆ, ಎಲ್ಲಾನು ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ ಅಂದ್ಕೊಂಡು ಕೈಲೇ ಮಿಕ್ಸ್ ಮಾಡಿಸ್ತೀವಿ ಫುಲ್ಲು ಎಲ್ಲಾನು. ಆಮೇಲೆ ಬ್ಯಾಗ್ ಮಾಡಿ ಸ್ಟಿಚ್ ಮಾಡ್ಬಿಟ್ಟು ಲೋಡ್ ಮಾಡೋದು. ಲೋಡ್ ಮಾಡಿ ಸರ್, ಒಂದು ಬ್ಯಾಗಲ್ಲಿ ಏನು ಕೆಜಿ ಬರುತ್ತೆ ಬನ್ನಿ ಸರ್? ಸರ್, 40 ಕೆಜಿ ಸರ್. 40 ಕೆಜಿ? ಹೌದು ಸರ್. ಮಾಯ್ಚರ್ ಸ್ವಲ್ಪ, ಅದು ನೀರು ಏನಂದ್ರೆ ನೀರು ಕರೆಕ್ಟಾಗಿ ನಾವು ಏನು ಹಿಡಿದಿಟ್ಕೊಳ್ಳಲ್ಲ ಅಂದ್ರೆ, ಎಷ್ಟು ಬೇಕಷ್ಟು ಇಟ್ಕೊಂಡು ಬಿಡುತ್ತೆ. ನಾವೇನಂದ್ರೆ ತೂಕ ಒಂದು 2-3 ಕೆಜಿ ವ್ಯತ್ಯಾಸ ಆಗುದ್ರು ಆದ್ರೂ ಆಗ್ಬೋದು. ಪರ್ಟಿಕ್ಯುಲರ್ 40 ಕೆಜಿ ಇರುತ್ತೆ ಅಂದ್ರೆ, ಇದ್ರಲ್ಲಿ ಏನಂದ್ರೆ ಟ್ರೈ ಕೌಂಟ್ ಕೇಳ್ತಾರೆ. ಟ್ರೈ ಕೌಂಟ್ ಅಂದ್ರೆ ಒಂದು ಬ್ಯಾಗ್ಗೆ ಒಂದು 40-42 ಕ್ರೇಟ್ ಬರಬೇಕು. ಟ್ರೇಸ್ ಬಂದ್ರೆ ಅದಕ್ಕೆ ಅವ್ರಿಗೆ ಟ್ರೈ ಕೌಂಟ್ ಮೇನ್. ಕೆಜಿ ಕೇಳಲ್ಲ, ಟ್ರೈ ಕೌಂಟ್ ಕೇಳ್ತಾರೆ ಕರೆಕ್ಟ್ ಆಗಿ ರೈತರುಗಳು. ಅದ್ರಲ್ಲ ಟ್ರೈ ಕೌಂಟ್ ಅಲ್ಲ ಅವ್ರಿಗೆ ಪ್ರಾಫಿಟ್ ಜಾಸ್ತಿ. ಈ ತರ ಒಂದು ಘಟಕ ನಾವು ಸ್ಥಾಪನೆ ಮಾಡ್ಕೋತೀವಿ ಅಂದ್ರೆ ಒಂದು ಖರ್ಚು ವೆಚ್ಚ ಎಲ್ಲ ಏನ್ ಬಂತು ಸರ್ ನಿಮಗೆ? ಸರ್, ಸ್ಟಾರ್ಟಿಂಗ್ ಅಲ್ಲೆಲ್ಲ ನಾವು ಕೈಲೇ ಜನಗಳಲ್ಲೇ ಸ್ಕ್ರೀನ್ ಮಾಡ್ತಿದ್ದು, ಮೆಸ್ ಅದಕ್ಕೆಲ್ಲ ಕಾಸ್ಟ್ ಜಾಸ್ತಿ ಬೀಳ್ತಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿರ್ಲಿಲ್ಲ ಅವಾಗ. ಇವಾಗೆಲ್ಲ ಸ್ವಲ್ಪ ಆರ್ಡರ್ಸ್ ಜಾಸ್ತಿ ಇದಾವೆ, ಆಮೇಲೆ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ನಾವು ಸ್ವಲ್ಪ ಮಿಷಿನ್ ಎಲ್ಲ ಒಂದು 10 ಲಕ್ಷ ಆಯ್ತು ಎಲ್ಲ ಈಗ ಖರ್ಚು ಮಾಡಿ ಮಿಷಿನೇ ಮಾಡಿದ್ದೀವಿ. 10 ಲಕ್ಷ ಆಗೈತೆ. ಇವಾಗೇನೆಲ್ಲ ಒಂದು ಇದೆಲ್ಲ ಆಗಲೇ ಒಂದು 4 ವರ್ಷ ಆಯ್ತು ಮಿಷಿನರಿ ಮಾಡಿ. 4 ವರ್ಷದಿಂದ ಮಿಷಿನರಿ ಮಿಷಿನ್ 4 ವರ್ಷ ಆಯ್ತು. ಅದಕ್ಕೆ ಫಸ್ಟ್ ಚಿಕ್ಕದು ಕೈಲಿ ಸ್ಕ್ರೀನ್ ಮಾಡ್ತೀವಿ, ಜಾಲರಿ ಮಾಡ್ತಿದ್ವಿ. ಲೇಬರ್ಸ್ ಲೇಬರ್ಸ್ ಕಾಸ್ಟ್ ಜಾಸ್ತಿ ಆಯ್ತು ಅಂತ ಈಗ ಎಲ್ಲ ಕನ್ವೆ ಸಿಸ್ಟಮ್ ಮಾಡ್ಸಿದೀವಿ. ಸರ್, ಒಂದು ತಿಂಗಳಿಗೆ ನಿಮಗೆ ಖರ್ಚು ಅಂತ ಬಂದ್ರೆ ಏನ್ ಬರುತ್ತೆ ಮಿಷಿನರಿ ಅಂದ್ರೆ ಕರೆಂಟ್ ಚಾರ್ಜು ಅದ್ರಲ್ಲ? ಕರೆಂಟ್ ಎಲ್ಲ ಬರೋ ಸರ್, ಬರುತ್ತೆ ಒಂದು 3,000 ಕರೆಂಟ್ ಚಾರ್ಜ್ ಬರುತ್ತೆ. ಮಿಷಿನರಿ ಚಾರ್ಜ್ ಎಲ್ಲ ಮಾಮೂಲಿ ಸರ್, ಅಲ್ಲಿದ್ದಲ್ಲೇ ಏನಂದ್ರೆ ಒಂದು ಪ್ರಾಫಿಟ್ ಅನ್ನೋದು ಐತೆ ಮಾಡ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಸರ್, ಈಗ ಮಾರ್ಕೆಟಿಂಗ್ ಅಂತ ವಿಷಯಕ್ಕೆ ಬಂದ್ರೆ ಯಾವ ತರ ಮಾರ್ಕೆಟ್ ಮಾಡ್ತಿದ್ದೀರಿ ನೀವು? ಎಲ್ಲೆಲ್ಲಿ ಮಾರ್ಕೆಟಿಂಗ್ ಅಂದ್ರೆ ಎಲ್ಲ ಕಡೆ ಹೋಗ್ತಾರೆ. ದಾವಣಗೆರೆ ಹೋಗುತ್ತ, ಬೇಲೂರು, ಹಳೆಬೀಡು, ಈ ಕಡೆ ಬಂದ್ರೆ ಉಳ್ಳಳ್ಳಿ, ಹುಣಸೂರು, ಬಳ್ಳಾರಿ ಹೋಗುತ್ತೆ ಸೀಸನಲ್ಲಿ. ಮಹಾರಾಷ್ಟ್ರ ಆ ಕಡೆ ಎಲ್ಲ ಸ್ವಲ್ಪ ಅಂದ್ರೆ ಮಹಾರಾಷ್ಟ್ರ ಆ ಕಡೆ ಎಲ್ಲ ಕಸ್ಟಮರ್ ಕಡಿಮೆ ನಮಗೆ. ಹೊರಗಡೆ ಬೇರೆ ಸ್ಟೇಟ್ಗೂ ಕಳ್ಸೋಣ ಅಂತ ಮಾಡಿದ್ನಿ ಈ ವರ್ಷದಿಂದ. ಈಗ ಸಣ್ಣ ಪುಟ್ಟ ಇಲ್ಲೇ ಅಕ್ಕಪಕ್ಕ ವಿಲೇಜ್, ನಮ್ಮ ಅಕ್ಕಪಕ್ಕ ನರ್ಸರಿಗಳು ಕಸ್ಟಮರ್ಗಳಿದ್ದಾರೆ, ಹಳೆ ಕಸ್ಟಮರ್, ಅವ್ರಿಗೇನೆ ಕೊಡ್ತಾ ಇದ್ದೀವಿ. ಸರ್, ಈಗ ಸುತ್ತಮುತ್ತ ಏನು ರೇಟ್ ಕೊಡ್ತೀರಿ ಒಂದು ಚೀಲ? ಸರ್, ಇವಾಗ 220 ಆಗೈತೆ ಸರ್ ಸ್ಪಾಟು. 220 ಜಾಸ್ತಿ ತೊಗೊಂಡಷ್ಟು ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ನೀವು? ಸರ್, ಡಿಸ್ಕೌಂಟ್ ಅನ್ನೋದು ಏನು ಬರಲ್ಲ ಸರ್, ಅವ್ರೇನಿದ್ರು ಕ್ವಾಲಿಟಿ ಕೇಳ್ಬೇಕು. ಕ್ವಾಲಿಟಿ ಸರ್ ಏನಂದ್ರೆ ರೇಟಲ್ಲಿ ವೇರಿಯೇಷನ್ ಮಾಡೋಕ್ಕಾಗಲ್ಲ, ಕ್ವಾಲಿಟಿ ಕೊಡ್ತೀವಿ ಸರ್. ಅದರ ಕ್ವಾಲಿಟಿ ಚೆನ್ನಾಗೈತೆ.
ಯಾರು ಕಸ್ಟಮರ್ ಯಾವುದೇ ಫಾಲ್ಟ್ ಬಂದಿಲ್ಲ ಇದುವರೆಗು, ಒಳ್ಳೆ ಇಂಪ್ರೂವ್ಮೆಂಟ್ ಆಗೈತೆ, ಏನು ಯಾವುದೇ ಕಸ್ಟಮರ್ ಈ ಥರ ಪ್ರಾಬ್ಲಮ್ ಅಂತ ಹೇಳಿಲ್ಲ. ಅಲ್ಲ ಪ್ರಾಬ್ಲಮ್ ಅಂದಿದ್ರು ನಾವು ಅಲ್ಲೇ ಸಾಲ್ವ್ ಮಾಡ್ತೀವಿ, ಏನು ಪ್ರಾಬ್ಲಮ್ ಸರಿ. ಈಗ ಇದು ಏನೇ ಒಂದು ನಾವು ಇದು ಇದು ಮಾಡ್ಕೊಳ್ತೀವಿ ಅಂದ್ರೆ ಒಂದು ರಾ ಮೆಟೀರಿಯಲ್ ಬೇಕು, ಒಂದು ತೆಂಗಿನ ಈಗ ರಾ ಮೆಟೀರಿಯಲ್ ತೆಂಗಿನಕಾಯ್ದು ಅಥವಾ ನಾರು ಅದೆಲ್ಲ ಅದೆಲ್ಲ ಯಾವ ಥರ ಮೇಂಟೈನ್ ಮಾಡ್ತೀರಿ ಸರ್, ಯಾವ ಥರ ಎಲ್ಲಿ ತರಿಸ್ಕೊತೀರಿ? ರಾ ಮೆಟೀರಿಯಲ್ ನಮ್ದೇ ಎರಡು ಗಾಡಿ ಇದೆ, ಗೂಡ್ಸ್ ಗಾಡಿ, ಗೂಡ್ಸ್ ಗಾಡಿ ಹೊರಗಡೆಯಿಂದ ತರ್ತಿದ್ದೋ ಅವಾಗ, ಈಗ ಫಸ್ಟ್ ಟೈಮಲ್ಲಿ ಈಗ ಒಂದು ತಿಂಗಳಿಂದೆ ಈಗ ನಾವೇ ನ್ಯೂ ಫ್ಯಾಕ್ಟ್ರಿ ಮಾಡಿದ್ದೀವಿ ಅಂದರೆ ಅಕ್ಕಪಕ್ಕ ಸಿಗಲ್ಲ, ಇಲ್ಲಿ ಒಂದು 70-100 kilometers ದೂರ ಹೋಗ್ಬೇಕಾಯ್ತು. ಅಂದರೆ ಚಂದ್ರಾಯಪಟ್ಟಣ ಈ ಕಡೆ ಬಂದ್ರೆ ತಾಳ್ವಾಡಿ ತಮಿಳ್ನಾಡು ರೂಟು, ಈ ಕಡೆ ಬಂದ್ರೆ ಕಿಕ್ಕಿರಿ ಸೈಡ್ ಎಲ್ಲ ತಗೋಬರ್ತಿದ್ದಾವೆ. ರಾ ಮೆಟೀರಿಯಲ್ಸ್ ಹೊರಗಡೆ ತರಿಸ್ತಿದ್ರು, ಹೊರಗಡೆ ತತ್ತಿದ್ದೋ. ಈಗ ನೀವೇ ಮಾಡ್ತಿದ್ದೀರಿ ಇವಾಗ? ನಾವೇನ ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಯ್ತಲ್ಲ ಅದಕ್ಕೋಸ್ಕರ ನಾವೇ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ, ಕಾಯರ್ ಫ್ಯಾಕ್ಟ್ರಿ. ಪಕ್ಕದಲ್ಲಿ ಐತೆ ಅದು, ಬೇಕಾದ್ರೆ ವಿಸಿಟ್ ಮಾಡ್ತೀವಿ ಬನ್ನಿ ಬನ್ನಿ ಸರ್, ನೋಡ್ಕೊ ಬರೋಣ ಯಾವ ಥರ ಇದೆ ಫ್ಯಾಕ್ಟ್ರಿ ಅಂತ.
ಇದು ಈ ಮಿಷಿನ್ ಇರೋದು. ಸರ್ ನಾವು ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ವಿ, ಒಂದು ವರ್ಷ ಆಯಿತು. ಒಂದು ವರ್ಷದಿಂದ ಏನೇನೋ ಮಿಷಿನರಿ ಪ್ರಾಬ್ಲಮ್ ಎಲ್ಲ, ಸ್ವಲ್ಪ ಲಾಕ್ಡೌನ್ ಪ್ರಾಬ್ಲಮ್ ಆಗಿ ಕಾಯ್ಮುಟೆಲ್ಲ ಆವಾಗಲೇ ಒಂದು ವರ್ಷದಿಂದ ಸ್ಟಾಕ್ ಮಾಡಿದ್ದು. ನಾವು ಅಂದರೆ ಪಿತ್ತು ಜಾಸ್ತಿ ನಮಗೆ ಬೇಡಿಕೆ ಇತ್ತು, ಅದರಿಂದ ನಾವು ಒಂದು ವರ್ಷದಲ್ಲೇ ಸ್ಟಾರ್ಟ್ ಮಾಡಿದ್ದು. ಆದರೆ ಈಗ ಒಂದು ಎಲ್ಲ ಫ್ಯಾಕ್ಟ್ರಿ ಪ್ರೊಸೀಜರ್ ಎಲ್ಲ ಮುಗಿದೆ, ಈಗ ಒಂದು ಮಂತ್ ಆಯ್ತು ಸರ್ ಸ್ಟಾರ್ಟ್ ಮಾಡಿ. ಒಂದು ಮಂತ್ ಆಯ್ತು ಸ್ಟಾರ್ಟ್ ಮಾಡಿ ಫ್ಯಾಕ್ಟ್ರಿ ರನ್ನಿಂಗ್ ಆಗಿ ಒಂದು ಮಂತ್ ಆಯ್ತು ಸರ್. ಇದರಲ್ಲಿ ಕೋಕೋಪೀಟ್ ಅದರ ಏನೇನು ಉಪ ಉತ್ಪನ್ನಗಳು ಸಿಗುತ್ತೆ ಇಲ್ಲಿ ಅಂತ? ಸರ್ ಎರಡು ಸಿಗುತ್ತೆ ಸರ್, ಒಂದು ಪಿತ್ ಸಿಗುತ್ತೆ, ಇನ್ನೊಂದು ಫೈಬರ್ ಸಿಗುತ್ತೆ. ಫೈಬರ್ ನಾರ್ ಸಿಗುತ್ತೆ. ಅಂದ್ರೆ ಇದು ಒಚ್ಚು ಅಥವಾ ಒಚ್ಚು ಕುಷನ್ಗೆ ಬಳಸ್ತಾರೆ, ಆಮೇಲೆ ಕರ್ಲಾನ್ ಅದಕ್ಕೆಲ್ಲ ಬೆಡ್ ಗಳಿಗೆಲ್ಲ ಹೋಗುತ್ತೆ. ಅಂದ್ರೆ ಜಾಸ್ತಿ ಇವಾಗ ಎಕ್ಸ್ಪೋರ್ಟ್ ಇಲ್ಲ, ಚೈನಾ ಎಕ್ಸ್ಪೋರ್ಟ್ ಇಲ್ಲ, ಅದರಿಂದ ಯಾವ್ದಕ್ಕೂ ಫೈಬರ್ಗೆ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಏನಂದ್ರೆ ನಮ್ಗೆ ಪಿತ್ ಮೇನ್, ನಾವು ಅದನ್ನ ನಿಮ್ಮ ಕೋಕೋಪೀಟ್ ಮೇನ್ ಆಗಿರೋದು, ನಾವು ಅದನ್ನ ಇದು ಮಾಡ್ಕೊಂಡಿದ್ದೀವಿ. ಸರಿ, ರಾ ಮೆಟೀರಿಯಲ್ ಎಲ್ಲಿಂದ ತರಿಸ್ಕೊಳ್ತೀರಿ, ಏನ್ ರೇಟ್ ಕೊಟ್ಟು ತರಿಸ್ಕೊಳ್ತೀರಿ ಇದು? ಸರ್ ಇವಾಗೆಲ್ಲ ಒಂದು 3-4 months ಬ್ಯಾಕ್ ಸರ್ 1 rupee ಆಗಿತ್ತು ಮೊಟ್ಟೆ, ಕಾಯಿ ಮೊಟ್ಟೆ ಒಂದು ರೂಪಾಯಿ ಆಗಿತ್ತು. ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಸೇರಿಸಿ 1 rupee ಬೀಳ್ತಿತ್ತು. ಇವಾಗ ಏನಂದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ. ಸ್ವಲ್ಪ ಏನಂದ್ರೆ ಏನಂದ್ರೆ ಕಾಯಿ ಜಾಸ್ತಿ ಸಿಗ್ತವ್ರಿಂದ ಸೀಸನ್ ಇವಾಗ ಕಾಯಿಗಳೆಲ್ಲ ಮಾಮೂಲಿ, ಅದರಿಂದ ಕಾಯಿ ಮೊಟ್ಟೆ ಚೆನ್ನಾಗಿ ಸಿಗ್ತಿದೆ. ಇವಾಗ ಕಾಯಿ ಮೊಟ್ಟೆ ಸಿಗೋದ್ರಿಂದ ರೇಟ್ ಕಮ್ಮಿ ಆಗೈತೆ. ಕಾಯಿ ಮೊಟ್ಟೆ ಜಾಸ್ತಿ ಸಿಗ್ತಾ ಇದೆ. ಎಲ್ಲಿಂದ ತರಿಸ್ತೀರಿ ಸರ್? ಸರ್ ಅಕ್ಕಪಕ್ಕ ಸರೌಂಡ್ ಸಿಗುತ್ತೆ, ಸಾಲಿಗ್ರಾಮ, ಬೇರಿಯಾ, ಈ ಕಡೆ ಬಂದ್ರೆ ಅಂದ್ರೆ ಸರೌಂಡ್ ಎಲ್ಲಿ ಅಂದ್ರೆ ಸರ್ ಸಾಲಿಗ್ರಾಮ ಆ ಕಡೆ ಎಲ್ಲ ಜಾಸ್ತಿ ಸಿಗ್ತಾರೆ ಸರ್. ಸಾಲಿಗ್ರಾಮ, ಬೇರಿಯಾ, ಹೆಬ್ಬಾಳು ಎಲ್ಲ ತರಿಸ್ತೀವಿ. ಸೌಂಡ್ ಜಾಸ್ತಿ ಅಂದ್ರೆ ನಮ್ಗೆ ಒಂದು ಹತ್ರ ಆಗೈತೆ. ಒಂದು ಟ್ರಾನ್ಸ್ಪೋರ್ಟ್ಗೂ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಮ್ಮಿ ಬೀಳುತ್ತೆ. ಅದರಿಂದ ನಾವು ಇದು ಇಲ್ಲೇ ಪಕ್ಕದಲ್ಲೇ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಲಿಕ್ಕೆ ಇದು ಮಾಡ್ಕೊಂಡು ಅಷ್ಟೇ. ಈ ಉದ್ಯಮನ ಸ್ಥಾಪನೆ ಮಾಡೋಕ್ಕೆ ಅಥವಾ ಇದು ಮಾಡಲಿಕ್ಕೆ ನಿಮಗೆ ಬಂಡವಾಳ ಇನ್ವೆಸ್ಟ್ ಅಂದರೆ ಎಷ್ಟಾಗಿದೆ ಸರ್ ಈಗ? ಸರ್ ಇನ್ವೆಸ್ಟ್ ಅಂದರೆ 80 lakh ಆಗೈತೆ ಇವಾಗ. 80 lakh? 80 lakh ಆಗೈತೆ. ಸರ್ವಿಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ನಮ್ದೆಲ್ಲ ಸ್ವಲ್ಪ ಲೈನ್ ಎಲ್ಲ ಸುತ್ತ ಬಂದಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸರ್ ಏನಂದ್ರೆ ನಮ್ದು ಕಾಯರ್ ನಾವೇನಕ್ಕೆ ಮಾಡಿದ ಅಂದ್ರೆ ನಮ್ದು ಫಸ್ಟ್ ಕಾಯರ್ ಪಿತ್ ಫ್ಯಾಕ್ಟ್ರಿ ಇದೆಲ್ಲ, ಅದರಿಂದ ನಮಗೆ ಏನು ಅಷ್ಟು ಇದಾಗ ಪ್ರಾಬ್ಲಮ್ ಆಗಲಿಲ್ಲ. ಏನಂದ್ರೆ 80 lakh ಆಗೈತೆ ಸರ್. 80 lakh ಆಗಿದೆ ಸರ್. ಕರೆಂಟ್ ಚಾರ್ಜ್ ಎಲ್ಲ ಏನು ಬರುತ್ತೆ ನಿಮಗೆ ಇದಕ್ಕೆ? ಸರ್ ತಿಂಗಳಿಗೆ ಮಂತ್ಲಿನೇ ಒಂದು 50,000 ಬರುತ್ತೆ ಸರ್. ಒಂದು ಸ್ಟಾರ್ಟಿಂಗ್ ಅಲ್ವಾ, ಸ್ಟಾರ್ಟಿಂಗ್ 40,000 ಬಂದೈತೆ ಇವಾಗ. ಮುಂದೆ ಜಾಸ್ತಿ ಬರ್ಬೋದು. ಅಂದ್ರೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ರೆ, ಫ್ಯಾಕ್ಟ್ರಿ ವರ್ಕ್ ಮಾಡಿದ್ರೆ ಬರುತ್ತೆ ಒಂದು 50,000. ಸರಿ, ಸರ್ ಇದು ಬೇರೆ ಉತ್ಸಾಹಿ ಯುವಕರು ಅಥವಾ ರೈತರು ಅಥವಾ ಇದರ ಒಂದು ನಾನೊಂದು ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದವ್ರಿಗೆ ಮಾಹಿತಿ ಕೊಡ್ತೀರಾ ಸರ್ ನೀವು? ಸರ್ ಒಂದು ಈಗ 15 years ಸ್ಟಾರ್ಟಿಂಗ್ ಆಯ್ತು ಅಂತ ಸ್ಟಾರ್ಟ್ ಆಯ್ತು ಅಂತ ಹೇಳೋ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ ಫ್ಯಾಕ್ಟ್ರಿ ನಾವಲ್ಲ, ನಮ್ಮ ಫಾದರ್ ಬೆಳೆಸ್ಕೊಂಡ್ಬಂದ್ರೆ ನಾವು ಈ ಒಂದು 2-3 years ಇಂದ ಮುಂದುವರ್ಸ್ಕೊ ಹೋಗ್ತಿದ್ದೀವಿ. ಇದಕ್ಕೆಲ್ಲ ಮೇನ್ ನಮ್ಮ ಫಾದರ್, ಅವರು ಬಂದ್ರೆ ನಾವು ಎಲ್ಲ ಮಾಹಿತಿ ಕೊಡ್ತೀವಿ ಸರ್. ಯಾರು ಬಂದ್ರು ಮಾಹಿತಿ ಕೊಡ್ತೀವಿ. ನಿಮ್ಮ ಸಮಯ ನಮ್ಗೆ ಕೊಟ್ಟ್ರಿ, ಮತ್ತೆ ನಿಮ್ಮ ಫ್ಯಾಕ್ಟ್ರಿ ಎಲ್ಲ ತೋರಿಸಿದ್ರಿ ನಮಗೆ, ಒಂದು ವಿಡಿಯೋ ಮಾಡ್ಕೊಟ್ಟೆ. ಥ್ಯಾಂಕ್ಸ್ ಸರ್. ನಿಮ್ಮಿಂದ ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ ಕಡೆನೂ ಇಂಪ್ರೂವ್ಮೆಂಟ್ ಮಾಡ್ತೀರಿ, ಈ ಕಡೆ ನಮ್ಮ ಕಸ್ಟಮರ್ಗಳು ಜಾಸ್ತಿ ಇಂಪ್ರೂವ್ಮೆಂಟ್ ಸಿಗೋಂಗಾಗ್ತಾರೆ. ನಿಮಗೂ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಸರ್ ಅದು ಏನಂದ್ರೆ